దీపం జ్యోతి పరబ్రహ్మ, దీపం జ్యోతి జనార్దనం, దీపం హరతి పాపని సంధ్యా దీపం నమోస్తుతి. శుభం కరోతి కళ్యాణం ఆరోగ్యధన సంపద, శత్రుబుద్ధి వినాశాయ దీపం జ్యోతిర్ నమోస్తుతే. ಕಾರ್ಯಕ್ರಮದ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆಲವು ಹಿತನುಡಿಗಳನ್ನು ಮುಖ್ಯ ಅತಿಥಿಗಳ ಸ್ಥಾನ ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಬಿಎಸ್ ಪಾಟೀಲ್ ಸರ್ ಅವರನ್ನು ಕೇಳಿಕೊಳ್ಳುತ್ತೇನೆ. ಹದಿನೈದನೇ ವರ್ಷದ NKPM ಶಾಲೆಯ ವಾರ್ಷಿಕ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ವ್ಯವಸ್ಥಾಪಕ ನಿರ್ದೇಶಕರು ಸಹೋದರರಾದ ಸಂದೇಶರವರೇ, ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಹಿರಿಯರು, ಗುರುಗಳು ಆಗಿರತಕ್ಕಂಥ ಜಡಿ ಸರ್ ಅವರೇ, ಹಿರಿಯರಾಗಿರ್ತಕ್ಕಂಥ ಮಾದೇವಪ್ಪನವರೇ, ಪಟ್ಟಣ ಶೆಟ್ಟರವರೇ, ಈ ಸಂಸ್ಥೆಯನ್ನು ಹುಟ್ಟು ಹಾಕಿರ್ತಕ್ಕಂಥ ಹಿರಿಯರು, ಈ ಸಂಸ್ಥೆಯ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಬಸವರಾಜ್ ಪಟ್ಟಣ ಶೆಟ್ಟರವರೇ, ಕಟ್ಟಿ ಮೇಡಮ್ರವರೇ, ಶಿಕ್ಷಕ ವೃಂದದವರೇ, ಎಲ್ಲ ಪಾಲಕರೇ, ವಿದ್ಯಾರ್ಥಿ ಮಿತ್ರರೇ, ಒಂದು ಸಂಸ್ಥೆಯ ಬೆಳವಣಿಗೆಗೆ ಬೆನ್ನೆಲುಬು ಅಂತಕ್ಕಂತಹದ್ದು ಅಂದರೆ ಪಾಲಕರು. 15 ವರ್ಷಗಳ ಕಾಲ ಈ NKPM ಶಾಲೆಯನ್ನು ಕೊಪ್ಪಳ ನಗರದಲ್ಲಿ ಅಸ್ತಿತ್ವದಲ್ಲಿ ಇಟ್ಟು ಅನೇಕ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಕೂಡ ಮಧ್ಯಮ ವರ್ಗದ ಜನರಿಗೆ ಕೈಗೆಟಕುವ ರೀತಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕಿ ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಇವತ್ತು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಈ NKPM ಶಾಲೆಗೆ ಅಭಿನಂದನೆಗಳನ್ನು, ಗೌರವವನ್ನು ಇವತ್ತು ಅರ್ಪಿಸ್ತೇನೆ. ಒಬ್ಬ ವಿದ್ಯಾರ್ಥಿಯ ಪಾಲಕ ವೇದಿಕೆಯ ಮೇಲೆ ಒಂದು ಮಾತನ್ನು ಹೇಳಿ ನಿರ್ಗಮಿಸಿದರು. ಬಹಳ ಸಂತೋಷವನ್ನಿಸ್ತು. ನಾನು ಬಹಳ ಬಡವನಿದ್ದೀನಿ, ನನ್ನ ಮಗು ಏನೂ ಕಲ್ತಿದ್ದಿಲ್ಲ, ಆದರೆ ಈಗ 80% ಗಳಿಸಿದ್ದಾನೆ ನನ್ನ ಮಗು. 2-3 ಮಕ್ಕಳು, ನಾನು ಪ್ರತಿ ಬಾರಿ ಇಲ್ಲಿ ಹೋಗುವಾಗ ಕೈ ಮುಗಿದು ಈ ಶಾಲೆಗೆ ಹೋಗ್ತಾ ಇದ್ದೀನಿ ಅಂತಕ್ಕಂತಹದ್ದು. ಇದಕ್ಕಿಂತ ಸಂಸ್ಥೆಗೆ ಹಿರಿಮೆ, ಗರಿಮೆ, ಕಿರೀಟ ಮತ್ತಿನೇನು ಬೇಕಾಗಿಲ್ವಲ್ಲ. ನೀವು ಪಾಲಕರು ಕೊಟ್ಟಿರ್ತಕ್ಕಂಥ ಈ ಒಂದು ಅಭಿಮಾನದ ಆಶೀರ್ವಾದ ಬಹುಶಃ ಈ ಸಂಸ್ಥೆ ಮುನ್ನೆಲೆಗೆ ಬೆಳೀಲಿಕ್ಕೆ ಸಹಾಯವಾಗ್ತದೆ. ಆ ಪಾಲಕರಿಗೆ ಹೇಳ್ತಾ ಇದ್ದೇನೆ, ನೀವು ಆರ್ಥಿಕವಾಗಿ ಬಡವರಿರಬಹುದು, ಹೃದಯದಲ್ಲಿ ಬಹಳ ದೊಡ್ಡವಾಗಿರ್ತಕ್ಕಂಥ ಶ್ರೀಮಂತರು, ಕೋಟಿ 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 ನಿಮ್ಮಲ್ಲಿ ಕೊಟ್ಟಿದ್ರು ಕೂಡ ಅವರ ಸಮಾನಕ್ಕೆ ನಿಮ್ಮ ಹೃದಯ ಶ್ರೀಮಂತಿಕೆ ಮುಟ್ಟೋದಿಲ್ಲ ಅಂತಕ್ಕಂತಹದ್ದನ್ನು ಅಭಿಮಾನದಿಂದ ಈ ವೇದಿಕೆ ಮುಖಾಂತರ ಹೇಳಬೇಕಾಗ್ತದೆ. ವಿದ್ಯಾರ್ಥಿಗಳ ಬೆಳವಣಿಗೆಗೆ, ವಿದ್ಯಾರ್ಥಿಗಳ ಆ ಮಗುವಿನ ಬೆಳವಣಿಗೆಗೆ ಆರ್ಥಿಕತೆ ಮುಖ್ಯವಲ್ಲ, ಆತ್ಮವಿಶ್ವಾಸ ಮುಖ್ಯ, ಧೈರ್ಯ ಮುಖ್ಯ. ಕುಟುಂಬಕ್ಕೆ ಹಣಕಾಸಿನ, ನಾನು ಬಹಳ ಬಡವನಿದ್ದೇನೆ, ಆರ್ಥಿಕವಾಗಿ ತೊಂದರೆ ಇದ್ದೇನೆ, ನನ್ನ ಮಗುವನ್ನು ಬಹುದೊಡ್ಡ IPS IAS ಅಧಿಕಾರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಕನಸು, ನೀವೇನೋ ಒಂದು ಭ್ರಮೆ ಇದೆಯಲ್ಲ, ಅದನ್ನು ದಯವಿಟ್ಟು ಬಿಟ್ಟು ಬಿಡಿ. ಮೊದಲು ಪೇರೆಂಟ್ಸ್ ಪಾಲಕರ ಬಳಿ ಆತ್ಮವಿಶ್ವಾಸವಿದ್ರೆ, ಧೈರ್ಯವಿದ್ರೆ ನೀವು ಏನನ್ನಾದರೂ ನಿಮ್ಮ ಮಗು ಸಾಧಿಸ್ತದೆ. ಆ ಆತ್ಮವಿಶ್ವಾಸವನ್ನು ಆ ಮಗುವಿನ ಬಳಿ ನೀವು ತುಂಬಿದ್ದೇ ಆಯ್ತಂದರೆ
ಇವತ್ತು ನಿಮ್ಮ ಮಗು ಈ ಆರ್ಥಿಕತೆಯನ್ನು ಮೀರಿ ತನ್ನ ಪ್ರತಿಭೆಯ ಮೂಲಕ ಇವತ್ತು ಐ ಎ ಎಸ್ ಅಧಿಕಾರಿಯಾಗ್ಬೋದು, ಐ ಪಿ ಎಸ್ ಅಧಿಕಾರಿಯಾಗ್ಬೋದು, ಕೆ ಪಿ ಎಸ್ ಸಿ ಅಧಿಕಾರಿಯಾಗ್ಬೋದು, ಇನ್ನಿತರ ರಂಗಗಳಲ್ಲಿ ಹಲವಾರು ರಂಗಗಳಲ್ಲಿರ್ತಕ್ಕಂಥ ಕೈ ಬಿ ಸಿ ಇವತ್ತು ಕರಿತಾ ಇರತಕ್ಕಂಥ ಎಲ್ಲ ರಂಗಗಳಲ್ಲಿ ಹೋಗಲಿಕ್ಕೆ ಅವಕಾಶವಿದೆ. ಆದ್ದರಿಂದ ಪಾಲಕರಲ್ಲಿ ಒಂದೇ ಒಂದು ವಿನಂತಿ ಮಾಡ್ಕೊಳ್ತೇನೆ, ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ನನ್ನ ಮಗು ಖಂಡಿತವಾಗಿಯೂ ಕೂಡ ಮಾಡ್ತದೆ, ಮಾಡಲೇಬೇಕು ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ಆ ಮಗುವಿನಲ್ಲಿ ತುಂಬಿ ಖಂಡಿತವಾಗಿಯೂ ಕೂಡ ನಿಮ್ಮ ಮಗು ನಿಮ್ಮ ಕುಟುಂಬಕ್ಕೆ ಮಾತ್ರ ಆಸ್ತಿಯಲ್ಲ, ಈ ಸಮಾಜಕ್ಕೆ ಆಸ್ತಿ ಆಗ್ತದೆ. ಇವತ್ತು ರಾಜ್ಯದಲ್ಲಿ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಅನೇಕ ಪ್ರತಿಭಾನ್ವಿತ ಅಧಿಕಾರಿಗಳನ್ನಾಗಲಿ ಎಲ್ಲರನ್ನ ನಾವು ಗಮನಿಸ್ತಾ ಬಂದರೆ ಅವರೆಲ್ಲರೂ ಕೂಡ ಕಡು ಕಷ್ಟದಲ್ಲಿ ಬಡತನದಿಂದ ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು. ನಾವು ಯಾರು ಟಾಟಾ ಬಿರ್ಲಾ ಅಂತಕ್ಕಂಥದ್ದು ಗೋಲ್ಡನ್ ಸ್ಪೂನ್ನಿಂದ ಬಂದಿರತಕ್ಕಂಥವ್ರಲ್ಲ, ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಮನೆಯಲ್ಲಿ ತಂದೆ ತಾಯಿಗಳು ರೈತರ ಜೊತೆ ರೈತ ಕೆಲಸವನ್ನು ಮಾಡಿಕೊಂಡು ಮಕ್ಕಳನ್ನು ನಮ್ಮೆಲ್ಲರನ್ನ ಓದಿಸಿ ಇವತ್ತು ಪ್ರಬುದ್ಧವಾಗಿ ಇವತ್ತು ನ್ಯಾಯಾಲಯಗಳಲ್ಲಾಗಿರ್ಬೋದು, ಪ್ರಬುದ್ಧವಾಗಿ ಬೇರೆ ಬೇರೆಗಳಲ್ಲಿ ಮಾಡಿರ್ತಕ್ಕಂಥದ್ದು ಅದೊಂದು ಶಿಕ್ಷಕರ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ, ಆ ಶಿಕ್ಷಕರು ಕಲಿಸಿರ್ತಕ್ಕಂಥ ಶಿಕ್ಷಣ ಇವತ್ತು ಆ ಬಡತನವನ್ನು ನಮ್ಮ ಆರ್ಥಿಕತೆಯನ್ನು ಮೀರಿ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಮಧ್ಯಮ ವರ್ಗದವರು ಅಂತಕ್ಕಂಥ ಕೀಳರಿಮೆಯನ್ನು ಬಿಟ್ಟು ಇವತ್ತು ಅವಕಾಶಗಳನ್ನು ಹುಡುಕಿ ಹುಡುಕಿ ಮಕ್ಕಳಿಗೆ ಕೊಟ್ಟಾಗ ಆ ಮಗು ಪ್ರತಿಭಾನ್ವಿತವಾಗಿ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ನಮ್ಮ ಮಕ್ಕಳಲ್ಲಿ ಒಂದು ಧೈರ್ಯವನ್ನು ತುಂಬಿ, ಒಂದು ಆತ್ಮವಿಶ್ವಾಸವನ್ನು ತುಂಬಿ ಖಂಡಿತವಾಗಿಯೂ ಆ ಮಗು ಬೆಳೀತದೆ ಅಂತಕ್ಕಂತಹದ್ದು. ಈ ಕರ್ನಾಟಕ ರಾಜ್ಯದಲ್ಲಿ ಐ ಪಿ ಎಸ್ ಮತ್ತು ಐ ಎ ಎಸ್ ಇರತಕ್ಕಂಥ ಅಧಿಕಾರಿಗಳಲ್ಲಿ 80% ಅತ್ಯಂತ ಬಡತನದಿಂದ ಬಂದಿರತಕ್ಕಂಥವರು ಅಂತಕ್ಕಂಥದ್ದು. ಇವತ್ತು ನಮ್ಮ ರಾಜ್ಯದಲ್ಲಿ ಕೆ ಪಿ ಎಸ್ ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಇರ್ತದೆ, ಕ್ಲಾಸ್ 1 ಕ್ಲಾಸ್ 2 ಎಕ್ಸಾಮ್ಗಳನ್ನು ಹೈಸ್ಕೂಲ್ ಮಟ್ಟದಲ್ಲಿಯೇ ಇಂತಹ ಶಾಲೆಗಳಲ್ಲಿ ಮತ್ತು ಪೂರಕ ವಾತಾವರಣದಲ್ಲಿ ಉತ್ತಮವಾಗಿರತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿದಾಗ ಆ ಮಗು ಈಗಲಿಂದಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಕ್ಕಂಥದ್ದಾಗಿರ್ಬೋದು, ಬೇರೆ ಬೇರೆ ರಂಗಗಳನ್ನು ಆಯ್ಕೆ ಮಾಡಿಕೊಳ್ಳತಕ್ಕಂಥದ್ದನ್ನು ನೀವು ಆ ಮಕ್ಕಳಿಗೆ ಆಯ್ಕೆಯನ್ನು ಮಕ್ಕಳಿಗೆ ಬಿಡಿ. ಯಾವ ಪಾಲಕರು ಮಕ್ಕಳ ಭವಿಷ್ಯವನ್ನು ನಿರ್ಧಾರ ಮಾಡಲಿಕ್ಕೆ ಡಿಟರ್ಮಿನೇಷನ್ ಅಂತ ಕರೀತಾರೆ, ಆ ಭವಿಷ್ಯವನ್ನು ನಿರ್ಧಾರವನ್ನು ಅವರ ಕೈ ಮೇಲೆ ಬಿಡಿ. ಜಡಿ ಸರ್ ಅವರು ಒಂದು ಮಾತನ್ನು ಹೇಳಿದರು, ಆ ಯಾವ ಮಗುವಿಗೆ ಏನು ಆಸಕ್ತಿ ಇರ್ತದೋ ಅದರಲ್ಲಿಯೇ ನೀವು ಅವಕಾಶವನ್ನು ಮಾಡಿಕೊಟ್ಟಾಗ ಖಂಡಿತವಾಗಿಯೂ ಕೂಡ ಅದು ಒಂದು ಮಗು ಪ್ರತಿಭಾನ್ವಿತವಾಗಿ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ಅವಕಾಶಗಳು ಎಷ್ಟು ಇದ್ದಾವೆ ಇವತ್ತು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿದೆ, ಪೊಲೀಸ್ ಸೇವೆ ಇದೆ, ನ್ಯಾಯಾಂಗ ಸೇವೆ ಇದೆ, ಇವತ್ತು ವಿವಿಧ ರಂಗಗಳಲ್ಲಿ ಇವತ್ತು ಸ್ಪರ್ಧಾತ್ಮಕವಾಗಿರತಕ್ಕಂಥ ಈ ಯುಗದಲ್ಲಿ ಯಾರು ಅವಕಾಶಗಳನ್ನು ಬಳಸ್ಕೊಳ್ತಾರೋ, ಯಾವ ಮಗುವಿಗೆ ಯಾರು ಪಾಲಕರು ಬೆಂಬಲವನ್ನು ಕೊಡ್ತಾರೋ ಪ್ರೋತ್ಸಾಹಿಸ್ತಾರೋ ಖಂಡಿತವಾಗಿಯೂ ಕೂಡ ಆ ಮಗು ಬಹು ಎತ್ತರಕ್ಕೆ ಬೆಳೀತದೆ. ಆದ್ದರಿಂದ ನಮ್ಮ ಪಾಲಕರ ಜವಾಬ್ದಾರಿ ಬಹಳ ದೊಡ್ಡದೇ ಆಗಿರ್ತಕ್ಕಂಥದ್ದು. ವಾರ್ಷಿಕ ಸ್ನೇಹ ಸಮ್ಮೇಳನ ಅಂತಂದ ತಕ್ಷಣವೇ ಪಾಲಕರು ಮತ್ತು ನಮ್ಮ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಒಟ್ಟಾರೆ ಮಾಡಿರತಕ್ಕಂಥ ಒಂದು ಕಾರ್ಯಚಟುವಟಿಕೆಗಳನ್ನು ಆತ್ಮಾವಲೋಕನ ಮಾಡುವ ಜೊತೆಯಾಗಿ ನಮ್ಮ ಭವಿಷ್ಯದ ಮಗುವಿನ ಮುಂದಿನ ಹೆಜ್ಜೆಯನ್ನು ಇಡಲಿಕ್ಕೆ ನೀವು ಚಿಂತನೆಯನ್ನು ಮಾಡ್ತಕ್ಕಂಥ ಒಂದು ವೇದಿಕೆ ಇವತ್ತು ಸ್ನೇಹ ಸಮ್ಮೇಳನ ಅಂತಂದ ತಕ್ಷಣ. ನಿಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡುವುದರ ಜೊತೆ ಜೊತೆಯಾಗಿ ನನ್ನ ಮಗುವಿನ ಭವಿಷ್ಯವನ್ನು ಯಾವ ರೀತಿಯಾಗಿ ನಾನು ಭವಿಷ್ಯದಲ್ಲಿ ರೂಪಿಸಬೇಕು ಅಂತಕ್ಕಂಥದ್ದನ್ನು ಒಂದು ಪ್ರತಿಜ್ಞೆಗೈತಕ್ಕಂಥ ದಿನ ವಾರ್ಷಿಕ ಸಮ್ಮೇಳನ ಆಗ್ತದೆ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ನಮ್ಮ ಈ ಬದುಕಿನಲ್ಲಿ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಯಾವ ಆಸಕ್ತಿ ಇರ್ತದೋ ಆ ಆಸಕ್ತಿಯ ಮೂಲಕವಾಗಿ ಆ ಪ್ರೋತ್ಸಾಹವನ್ನು ಕೊಟ್ಟಾಗ ಒಂದು ರೀತಿಯಾಗಿ ಆ ಮಕ್ಕಳನ್ನು ನಾವು ಅವರಿಗೆ ದಾರಿಯ ಬದುಕಿನ ದಾರಿಯನ್ನು ಮಾಡಿಕೊಳ್ತೇವೆ ಅಂತಕ್ಕಂಥದ್ದು. ನಮ್ಮ ಸಿದ್ದಯ್ಯ ಪುರಾಣಿಕರು ಒಂದು ಮಾತನ್ನು ಹೇಳ್ತಾರೆ, ವಿದ್ಯೆ ಬಂದಿದೆ ವಿನಯ ಹೋಗಿದೆ, ಸಮೃದ್ಧಿ ಬಂದಿದೆ ಸಂಸ್ಕೃತಿ ಹೋಗಿದೆ,
ಬೋಧನೆ ಬಂದಿದೆ, ಸಾಧನೆ ಹೋಗಿದೆ ಅಂತಕ್ಕಂಥದ್ದು. ನಮ್ಮಲ್ಲಿ ವಿದ್ಯೆಯನ್ನು ಕಲಿತಾ ಇದ್ದೇವೆ. ಈಗಿನ ವಾಸ್ತವಿಕ ಪರಿಸ್ಥಿತಿಯಲ್ಲಿ, ವಾತಾವರಣದಲ್ಲಿ ನಮ್ಮ ಮಕ್ಕಳು ವಿನಯವನ್ನು, ಗೌರವ ಕೊಡ್ತಕ್ಕಂಥದ್ದನ್ನು, ಪಾಲಕರಿಗೆ ಪಾಲಕರನ್ನ ಕುಟುಂಬವನ್ನು ಸಲ್ಲುತಕ್ಕಂಥದ್ದನ್ನು ಅವೆಲ್ಲವುಗಳನ್ನು ಮರಿತಾ ಇದ್ದಾರೆ. ಆದ್ದರಿಂದ ಆ ಮಕ್ಕಳಲ್ಲಿ ಬೋಧನೆ ವಿದ್ಯೆಯ ಜೊತೆ ಜೊತೆಯಾಗಿ ವಿನಯತೆಯನ್ನು, ಸಂಸ್ಕೃತಿಯನ್ನು ನಾವು ಪಾಲಕರು ಕಲಿಸಬೇಕು. ಅಂದರೆ ಆ ಮಗು ನಿಮ್ಮ ಕುಟುಂಬಕ್ಕೊಂದು ಆಸ್ತಿ ಆಗ್ತದೆ ಅಂತಕ್ಕಂಥದ್ದು. ಯಾವ ಮಗುವಿನಲ್ಲಿ ಧೈರ್ಯದಿಂದ ಮುನ್ನುಗ್ತಾನೋ ಆ ಮಗು ಯಶಸ್ಸನ್ನು ಕಾಣ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಒಂದು ನಮಗೆ ಹಣ ಮತ್ತು ಈ ವಿದ್ಯೆ ಇದ್ದಾಗ ಮಾತ್ರಕ್ಕೆ ಅವನು ಬಹಳ ದೊಡ್ಡ ವ್ಯಕ್ತಿ ಆಗೋದಿಲ್ಲ. ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಗುಣ ಮತ್ತು ಉತ್ತಮವಾಗಿರತಕ್ಕಂಥ ವ್ಯಕ್ತಿತ್ವ. ಅಂದಾಗ ಮಾತ್ರ ಆ ಮಗು ಬೆಳಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾಗಿರತಕ್ಕಂಥ ಮನೆಯಲ್ಲಿ ನಮ್ಮದೇ ಆಗಿರತಕ್ಕಂಥ ಇತಿಮಿತಿಯಲ್ಲಿ ಒಂದು ಹೊಸ ವಾತಾವರಣವನ್ನು ಮಕ್ಕಳಿಗೆ ಕೊಡಬೇಕು. ನೀವು ಎಲ್ಲೆಲ್ಲಿ ಹೋದಂಥ ಸಂದರ್ಭ ಪತ್ರಿಕೆಗಳನ್ನು ಓದೋದಾಗಲಿ, ಓದಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಪಠ್ಯದ ಜೊತೆ ಜೊತೆಯಾಗಿ ಪಠ್ಯೇತರ ಚಟುವಟಿಕೆಗಳಿಗೆ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಿ. ಸಂಗೀತಗಳನ್ನು ಕಲಿಸಿ. ಅಂದರೆ ಆ ಮಗುವಿನ ಸರ್ವಾಂಗೀಣವಾಗಿರತಕ್ಕಂಥ ಬೌದ್ಧಿಕ ಶಕ್ತಿ ಒಂದು ಹೆಚ್ಚಾಗ್ತದೆ. ನಾವೇನು ಮಾಡ್ತೇವೆ ಅಂದರೆ ಮಗು ಓದೋದ್ರ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಆ ಮಗುವನ್ನು ಕಡಿವಾಣ ಹಾಕ್ತೇವೆ. ಆದರೆ ವಿವಿಧ ವಿಷಯಗಳನ್ನು ತಿಳಿದುಕೊಳ್ಳಿಕ್ಕೆ ಗ್ರಂಥಾಲಯಗಳಿಗಿರ್ತದೆ. ಗ್ರಂಥಾಲಯಗಳಲ್ಲಿ ಉಚಿತವಾಗಿ ಸಾಕಷ್ಟು ಲೈಬ್ರರಿಯಲ್ಲಿ ಪುಸ್ತಕ ಸಿಗ್ತದೆ, ಶಾಲೆಯ ಲೈಬ್ರರಿಯಲ್ಲಿ ಇರ್ತದೆ. ಆ ಮಕ್ಕಳಿಗೆ ಹೇಳಬೇಕು, ಪ್ರತಿದಿನ ಒಂದು ದಿನ ಆದರೂ ಒಂದು ತಾಸು ಲೈಬ್ರರಿಯಲ್ಲಿ ಹೋಗಿ ಒಂದು ಪುಸ್ತಕ ಓದಿ ಬಂದಿ ಅನ್ನೋಂಥಕ್ಕಂಥದ್ದು. ಒಂದು ವಾರದಲ್ಲಿ ಒಂದು ದಿನ ಕೇಳಿ, ಒಂದು ವಿಷಯದ ಬಗ್ಗೆ ಮಗು ಒಂದು ತಿಳ್ತಾ ಹೋದ್ರೆ, ಅದರ ಪರಿಚಯ ಮಾಡ್ಕೋತಾ ಹೋದರೆ ಅವನ ಬೌದ್ಧಿಕ ಶಕ್ತಿ ಭಾಳ ಇಮ್ಮಡಿ ಆಗ್ತದೆ. ಆ ಕಾರಣಕ್ಕಾಗಿ ನಮಗೆ ಬೇಕಾಗಿರ್ತಕ್ಕಂತಹದ್ದು ಆ ಮಕ್ಕಳಲ್ಲಿ ಪ್ರೋತ್ಸಾಹದಾಯಕವಾಗಿರತಕ್ಕಂಥ ವಾತಾವರಣವನ್ನು ನೀವು ಸೃಷ್ಟಿ ಮಾಡಿದಾಗ ಆ ಮಗು ಬೆಳೀತದೆ ಅಂತಕ್ಕಂಥದ್ದು. ಆ ಮಗುವಿನಲ್ಲಿ ನಾನು ಪಾಲಕರಲ್ಲಿ ಕೇಳ್ಕೊಳ್ತೇನೆ, ಆ ಮಗು ಏನಾದರೂ ಒಂದು ಹೊಸತನವನ್ನು ಸೃಷ್ಟಿ ಮಾಡತಕ್ಕಂಥ ಒಂದು ಮನಸ್ಸನ್ನು ಮಕ್ಕಳಲ್ಲಿ ಬೆಳೆಸಿ. ಮಕ್ಕಳಲ್ಲಿ ಹೊಸತನವನ್ನು ನಾನು ಏನಾದರೂ ಮಾಡ್ತೇನೆ ಅಂತಕ್ಕಂಥದ್ದು, ಅದು ಏನಾದರೂ ಆ ಮಗುವಿನಲ್ಲಿ ಆ ಚಟುವಟಿಕೆಯ ಬೌದ್ಧಿಕ ರೀತಿಯಲ್ಲಿ ಬಂದಾಗ ಖಂಡಿತವಾಗಿಯೂ ಕೂಡ ಆ ಮಗು ಒಂದು ಆ ಬೌದ್ಧಿಕ ಬೆಳವಣಿಗೆ ಹೆಚ್ಚಾಗ್ತದೆ, ಜೊತೆಯಾಗಿ ಅವನ ವ್ಯಕ್ತಿತ್ವದ ನಿರ್ಮಾಣವೂ ಕೂಡ ಜಾಸ್ತಿ ಆಗ್ತದೆ. ಆ ಕಾರಣಕ್ಕಾಗಿ ಒಂದು ಹೊಸತನವನ್ನು, ಒಂದು ಏನಾದರೂ ಕ್ರಿಯೇಟಿವಿಟಿ ಮಾಡ್ತಾನೆ. ಇವತ್ತು ಅವರಿಗೆ ಕರಾಟೆಯಲ್ಲಿ ರಾಜ್ಯ ಮಟ್ಟದಲ್ಲಿ ತಗೊಂಡ, ಇವತ್ತು ರಾಜ್ಯ ಮಟ್ಟದಲ್ಲಿ ಅಂತಹ ಅದರಲ್ಲಿಯೂ ಕೂಡ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅನೇಕ ನೋಡ್ತಾ ಇದ್ದೇವೆ ಕ್ರೀಡಾ ಪ್ರತಿಭೆಗಳು ಇವತ್ತು ನಮ್ಮ ದೇಶ ವಿದೇಶಗಳಲ್ಲಿ ಹೋಗಿರ್ತಕ್ಕಂಥದ್ದು. ಅಂಥವುಗಳಲ್ಲಿ ಅವಕಾಶವನ್ನು ಮಾಡಿಕೊಟ್ಟಾಗ ಬರಬೇಕು ಅಂತಕ್ಕಂಥದ್ದು. ಜೊತೆಯಾಗಿ ಮಕ್ಕಳಲ್ಲಿ ಮುಖ್ಯವಾಗಿ ಕ್ಯಾರೆಕ್ಟರ್ ಬೀರಬೇಕು, ಚಾರಿತ್ರ್ಯ ಭಾಳ ಮುಖ್ಯ. ಆ ಮಕ್ಕಳ ವ್ಯಕ್ತಿತ್ವ ರೂಪುಗೊಳ್ಳಲಿಕ್ಕೆ ನಿಮ್ಮ ಕ್ಯಾರೆಕ್ಟರ್, ಆ ಮಗುವಿನ ಸಚ್ಚಾರಿತ್ರ್ಯ ಬಹಳ ಮುಖ್ಯವಾಗ್ತದೆ. ಆದ್ದರಿಂದ ನಾವು ಪಾಲಕರು ಮೊದಲು ಸಚ್ಚಾರವಂತರಾಗಬೇಕು. ಯಾಕಂದರೆ ನಾವೇ ದುಶ್ಚಟಗಳಿಗೆ ಪಾಲಕರೇ ಇದ್ದಾಗ ಆ ಮಗುವಿನ ಮೇಲೆ ಬಹಳ ಅತ್ಯಂತ ದುಷ್ಪರಿಣಾಮವಾಗಿ ಬೀಳ್ತದೆ. ನಮ್ಮಲ್ಲಿರ್ತಕ್ಕಂಥ ಕೆಲವು ಪಾಲಕರಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ಆ ಮಗುವಿನ ಮೇಲೆ ಇಂಡೈರೆಕ್ಟಾಗಿ ಭಾಳ ತುಂಬ ಪ್ರಭಾವ ಬೀರ್ತದೆ. ಆ ಕಾರಣಕ್ಕಾಗಿ ನಾವು ಹೇಗಿರ್ತೀವೋ ನಮ್ಮ ಮಗುವು ಕೂಡ ಅದೇ ರೀತಿಯಾಗಿ ನಡ್ಕೊಳ್ತದೆ. ಆ ಕಾರಣಕ್ಕಾಗಿ ಆ ಮಗುವಿನಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಕ್ಯಾರೆಕ್ಟರ್ನ ಬೆಳೆಸ್ತಕ್ಕಂಥ ರೀತಿಯೊಳಗೆ ನೀವು ಅಣಿಯಾಗಬೇಕು ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಅವಕಾಶಗಳು ಸಾಕಷ್ಟು ಇದ್ದಾವೆ. ಆ ಅವಕಾಶಗಳನ್ನು ಬಳಸ್ಕೊಳ್ತಕ್ಕಂಥ ರೀತಿಯೊಳಗೆ ನಾವು ಕೂಡ ನಾವು ಮುಂದಾದಾಗ ನಮ್ಮ ಮಗುವಿನ ಬೆಳವಣಿಗೆಯ ಸರ್ವಾಂಗೀಣ ಬೆಳವಣಿಗೆಗೆ ಸಹಾಯಕವಾಗ್ತದೆ. ಆ ಕಾರಣಕ್ಕಾಗಿ ಈ ಸಂಸ್ಥೆಯ ಉತ್ತರೋತ್ತರವಾಗಿ ಇನ್ನೂ ಬೆಳೆಯಬೇಕು. ಯಾಕಂದರೆ ನೀವಿನ್ನೂ ಮಕ್ಕಳ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಲಿಸೋರಿದ್ದೀರಿ. ಈ ನಿಮ್ಮ ಮಕ್ಕಳಿಗೆ ಪ್ರತಿಭೆಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ಈ ಸಂಸ್ಥೆಯ ಹುಟ್ಟು ಹಾಕಿರ್ತಕ್ಕಂಥ ನಮ್ಮ ಬಸವರಾಜ್ ಪಟ್ಟಣ ಶೆಟ್ಟಿ ಸರ್ ಅವರಾಗಿರ್ಬೋದು, ನಮ್ಮ ಸಹೋದರ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಂದೇಶ್, ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ಈ ಸಂಸ್ಥೆ ಇನ್ನೂ ಹೆಚ್ಚು ಹೆಚ್ಚು ಉತ್ತರೋತ್ತರವಾಗಿ ಬೆಳೀಲಿ. ಇಂತಹ ಸಂಸ್ಥೆಗೆ ತಾವು ಪಾಲಕರು ಕೂಡ
ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಮಾರ್ಗದರ್ಶನ ಒಂದು ಪಾಲ್ಗೊಳ್ಳುವಿಕೆ ಮಾಡಿದಾಗ ಒಂದು ಸಂಸ್ಥೆ ಹೆಚ್ಚು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ಅದರಲ್ಲೂ ಕೂಡ ನಮ್ಮ ಪಟ್ಟಣ ಶೆಟ್ಟರ್ ಸರ್ ಅವರು ಬಂದು ನನ್ನ ಜೊತೆಗೆ ಚರ್ಚೆ ಮಾಡಿದಾಗ ನಾವು ಹೆಚ್ಚು ಡೊನೇಷನ್ನನ್ನು ಇವತ್ತು ಬೇರೆ ಬೇರೆ ಕಡೆ ನೋಡ್ತಾ ಇದ್ದೀರಿ, ನೀವು ಲಕ್ಷಾಂತರ ರೂಪಾಯಿ ಡೊನೇಷನ್ಗಳನ್ನು ತೆಗೆದುಕೊಂಡು ಇವತ್ತು ಸಂಸ್ಥೆಯನ್ನು ಕಟ್ತಾ ಇದ್ದಾರೆ. ಆದರೆ ಇವತ್ತು ಮಿನಿಮಮ್ ಅತ್ಯಂತ ಕಡಿಮೆ ಫೀಸ್ನಲ್ಲಿ ಕೂಡ ಈ ಸಂಸ್ಥೆಗಳನ್ನು ಬೆಳೆಸ್ತಕ್ಕಂಥದ್ದು ಉಳಿಸ್ತಕ್ಕಂಥದ್ದು ಇವತ್ತು ಭಾಳ ಕಷ್ಟದಾಯಕವಾಗಿರ್ತಕ್ಕಂಥದ್ದು. ಅಂತಹದರಲ್ಲೂ ಕೂಡ ತಾವು ಪಾಲಕರು ಇವತ್ತು ಈ ಸಂಸ್ಥೆಯನ್ನು ಸುಮಾರು 15 ವರ್ಷಗಳ ಕಾಲ ಇವತ್ತೇನು ಕಟ್ಟಿ ಬೆಳೆಸಿದ್ದೀರಿ, ಅದರ ಶ್ರೇಯಸ್ಸು ಕೂಡ ತಮಗೆ ಸಲ್ತದೆ. ಆ ಒಂದು ಹಿರಿಯರಾಗಿರ್ತಕ್ಕಂಥ ಬಸವರಾಜ ಪಟ್ಟಣ ಶೆಟ್ಟಿಯವರ ಮತ್ತು ಅವರ ತಂದೆಯವರು ಮತ್ತು ತಾಯಿಯವರ ಸ್ಮರಣಾರ್ಥವಾಗಿ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಖಂಡಿತವಾಗಿಯೂ ಕೂಡ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೀಲಿ ಮತ್ತು ತಮ್ಮ ಪಾಲಕರು ಕೂಡ ಭವಿಷ್ಯ ಉಜ್ವಲವಾಗಲಿ ಅಂತಕ್ಕಂಥ ಒಂದು ಶುಭ ಹಾರೈಕೆಯನ್ನು ಮಾಡಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.